ನೋಡಿ, ಬೆಳಗಾವಿಯಲ್ಲಿ ನಾವು ದೊಡ್ಡ ಮಟ್ಟದ ಚರ್ಚೆ ಮಾಡಿಬಿಡ್ತೀವಿ, ನಿಮ್ಮ ಹಿತ ಕಾಯ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಬೆಳಗಾವಿನ ಎರಡನೇ ರಾಜಧಾನಿ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲೇ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚಿಸೋದಕ್ಕೆ ನಿರಾಸಕ್ತಿ ತೋರಿದ್ರು. ಜನರಿಗೆ ಮಾಡಿದ ಮೋಸ ಇದಲ್ವಾ? ವಿಧಾನಸಭಾಧ್ಯಕ್ಷರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ 80% ಅಟೆಂಡೆನ್ಸ್ ಅಂತ ಹೇಳಿದ್ರು. ಇದರ ಬಗ್ಗೆ ನನಗೆ ಖುಷಿ ಇದೆ ಅಂದ್ರು. ಎಚ್ ಡಿ ಕುಮಾರಸ್ವಾಮಿ ಹೆಚ್ಚಾಗಿ ಕಾಣಿಸಲಿಲ್ಲ. ರಮೇಶ್ ಜಾರಕಿಹೊಳಿ ಬಂದಿದ್ದೇ ಒಂದು ದಿನ, ಡಿ ಕೆ ಶಿವಕುಮಾರ್ ಎರಡೋ ಮೂರೋ ದಿನ ಇದ್ರು, ಜಮೀರ್ ಅಹಮದ್ ಖಾನ್ ಎಲ್ಲಿ ಬಂದಿದ್ರು? ಹೀಗೆ ಅನೇಕ ಪ್ರಶ್ನೆಗಳಿದ್ದಾರೆ. ಇದೆಲ್ಲ ಬಿಡಿ, ಮಿನಿಸ್ಟರ್ಸ್ಗಳ ಕತೆ ಬಿಡಿ, ಸಿಎಂ ಡಿ ಸಿಎಂ ಅನ್ನು ಪಕ್ಕಕ್ಕಿಟ್ಬಿಡೋಣ. ಆ ಭಾಗದ ಶಾಸಕರೇನು ಮಾಡ್ತಾ ಇದ್ರು? ಅವ್ರು ಹೇಳೋ ಪ್ರಕಾರ ನಾವೇ ಡಿಸೈಡಿಂಗ್ ರೀ, ನಾವು ಮನ್ಸು ಮಾಡಿದ್ರೆ ಮಾತ್ರನೇ ಸರ್ಕಾರ ಬರೋದು, ಇಲ್ಲಿ ಆಶೀರ್ವಾದ ಪಡ್ಕೊಂಡವ್ರೆ ಅಲ್ಲೇನೋ ಮ್ಯಾಜಿಕ್ ಮಾಡೋದಕ್ಕಾಗೋದು ಅಂತ ಮಾತಾಡ್ತಾರೆ. ಎಲ್ಲಿ ಮಾತಾಡಿದ್ರು? ಸುವರ್ಣಸೌಧದಲ್ಲಿ ಮಾತಾಡೋದಕ್ಕಾಗೋದಿಲ್ಲ ಅಂತಂದ್ರೆ ಈ ಸೋಲಿಗೆ ಸಿಎಂ ಡಿ ಸಿಎಂ ಪ್ರತಿಪಕ್ಷ ಅಷ್ಟೇ ಕಾರಣ ಅಲ್ಲ, ಪಕ್ಷಾತೀತವಾಗಿ ಆ ಭಾಗದ ಶಾಸಕರು ಸೈಲೆಂಟ್ ಆಗಿದ್ದು ಕಾರಣ. ಕಿತ್ತೂರು ಕರ್ನಾಟಕ, ಇನ್ನು ಮಿಕ್ಕಂತೆ ನಿಮಗೆ ಕಲ್ಯಾಣ ಕರ್ನಾಟಕ, ಆ ಜಿಲ್ಲೆಗಳು 371J ಸಮಸ್ಯೆ, ಕೊನೆ ಇನ್ನೊಂದು 75 ದಿನದಲ್ಲಿ 3,000 ಕೋಟಿ ಖರ್ಚು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದ್ರ? ಇಲ್ವಲ್ಲ, ಯಾಕೆ ಕೇಳಲಿಲ್ಲ? ಅದೇ ಪ್ರಾಬ್ಲಮ್ ಇಲ್ಲಿ. ಶಾಸಕರೇ ನಿರಾಸಕ್ತಿ ತೋರಿದ್ರೆ ಮಿನಿಸ್ಟರ್ಸ್ಗಳು ಇನ್ನೇನ್ ಮಾಡ್ತಾರೆ? ಈಗ ಆ ಭಾಗದ ಮಿನಿಸ್ಟರ್ಗಳೇನೆ ಅಲ್ಲಿರೋದಿಲ್ಲ, ಎಲ್ಲರೂ ಬೆಂಗಳೂರೇ ಬೇಕು ಎಲ್ರಿಗೂ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದು ಕಡೆ ಉತ್ತರ ಕರ್ನಾಟಕ ಭಾಗ ಆಗಿರಬಹುದು, ಕಲ್ಯಾಣ ಕರ್ನಾಟಕ ಭಾಗ ಆಗಿರಬಹುದು, ಒಟ್ಟಾರೆ ಆ ಭಾಗದ ರೈತರಿಗೆ ಹೆಲ್ಪ್ಫುಲ್ ಆಗಬೇಕು, ಜನಸಾಮಾನ್ಯರಿಗೆ ಕುಂದುಕೊರತೆಗಳನ್ನು ನಿವಾರಿಸಬೇಕು, ಅವರ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋ ಕಾರಣಕ್ಕಾಗಿ ಚಳಿಗಾಲದ ಅಧಿವೇಶನವನ್ನ ಬೆಳಗಾವಿಯಲ್ಲಿ ನಡೆಸಲಾಗುತ್ತೆ. ಸ್ವತಃ ಈ ಬಾರಿ ನೀವು ಕೂಡ ನಮ್ಮ ವಾಹಿನಿಯ ಪರವಾಗಿ ಖುದ್ದು ಸದನದಲ್ಲಿ ಹಾಜರಿದ್ರಿ, ಅಲ್ಲಿಯ ಬೆಳವಣಿಗೆಗಳನ್ನ ನೋಡಿದ್ರಿ, ಯಾರ ಪಾತ್ರ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿತ್ತು ಅಂತ ಆ ಭಾಗದ ಜನರಿಗೆ ಉತ್ತರ ಕೊಡುವಂತಹ ನಿಟ್ಟಿನಲ್ಲಿ. ಪ್ರತಿಭಾ, ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಸಹಜವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಆ ಒಂದು ಅಜೆಂಡವನ್ನು 3 ಪಕ್ಷಗಳು ಕೂಡ ಇಟ್ಕೊಂಡಿರ್ತವೆ. ಆದರೆ ಈ ಬಾರಿ 10 ದಿನಗಳ ಅಧಿವೇಶನ ಮುಕ್ತಾಯಗೊಂಡಿದೆ. ಯಾವ ರೀತಿಯಾದಂಥ ಒಂದು ನಿರೀಕ್ಷೆಗಳು ಆ ಭಾಗದ ಜನರು ಇಟ್ಕೊಂಡಿದ್ರು, ಆ ನಿರೀಕ್ಷೆಗಳು ಯಾವೂ ಕೂಡ ನಿಜ ಆಗಲಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಪ್ರತಿ ಬಾರಿನೂ ಕೂಡ ಏನು ಚರ್ಚೆಗಷ್ಟೇ ಸೀಮಿತ ಆಗ್ತಿತ್ತೋ ಅದೇ ರೀತಿ ಈ ಬಾರಿನೂ ಕೂಡ ಚರ್ಚೆಗೆ ಅಷ್ಟೇ ಸೀಮಿತ ಆಗಿರುವಂಥದ್ದು. ಆದರೆ ಈ ಬಾರಿ ಒಂದು ಸ್ವಲ್ಪ ಚರ್ಚೆ ಜಾಸ್ತಿ ಆಗೋದಕ್ಕೆ ಸ್ಪೀಕರ್ ಯು ಟಿ ಖಾದರ್ರ ಆಸಕ್ತಿ ವಹಿಸಿದ್ದು ಕೂಡ ಕಾರಣ. ಕೊನೆಯ 3 ದಿನಗಳು ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿನ ಬೆಳಗ್ಗೆ 9 ಗಂಟೆಗೆ ಎಲ್ಲರನ್ನೂ ಕೂಡ ಹಾಜರಾಗುವಂತೆ ಸೂಚಿಸಿದ್ದು ಕೂಡ ಹೆಚ್ಚು ಚರ್ಚೆಗೆ ಕಾರಣ ಆಯಿತು. ಆ 4 ದಿನಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿಯ ಬಗ್ಗೆ ಸುಮಾರಾಗಿ ಚರ್ಚೆ ಮಾಡಿದರು. ಆದರೆ ಒಂದು ವಿಚಾರ ನಾವು ಗಮನಹರಿಸಬೇಕಾಗುತ್ತೆ, ಇಷ್ಟು ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಯಿತು, ಕರ್ನಾಟಕ ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಅಂತ ಹೆಸರು ಘೋಷಣೆ ಆಗಿ ಇಷ್ಟು ವರ್ಷಗಳಾದವು, ಇನ್ನೂ ಕೂಡ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಬಹುತೇಕ ಎಲ್ಲ ಜನಪ್ರತಿನಿಧಿಗಳು ಕೂಡ ಒಪ್ಕೊಳ್ತಾರೆ. ಇದನ್ನ ಬಹಿರಂಗವಾಗಿ ಸದನದ ಒಳಗಡೆನೂ ಹೇಳ್ತಾರೆ, ಸದನದ ಹೊರಗಡೆನೂ ಕೂಡ ಹೇಳ್ತಾರೆ. ಮೊನ್ನೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಲ್ಲಿ ಬಹುತೇಕ ಶಾಸಕರು ಪಾಲ್ಗೊಂಡಾಗ ಇದೇ ವಿಚಾರವನ್ನು ಹೇಳಿದ್ರು, ನಾವು ಅಭಿವೃದ್ಧಿಯಲ್ಲಿ ಹಿಂದುಳಿದೀವಿ ಅಂತ. ಆದರೆ ಆ ಅಭಿವೃದ್ಧಿಯಲ್ಲಿ ಹಿಂದುಳಿದಕ್ಕೆ ಕಾರಣ ಯಾರು ಅಂತ ಕೇಳಿದಾಗ ನೇರವಾಗಿ ಉತ್ತರ ಸಿಗುವಂಥದ್ದು ಅಲ್ಲಿನ ಜನಪ್ರತಿನಿಧಿಗಳೇ ಹೊರತು ಜನರಲ್ಲ. ಯಾಕಂತ ಹೇಳಿದ್ರೆ ಜನರು ಬಹಳಷ್ಟು ಮುಗ್ದಿರಿದ್ದಾರೆ, ಒಬ್ಬರನ್ನು ಆಯ್ಕೆ ಮಾಡಿ ಕಳಿಸೋದು ಅಷ್ಟೇ ಅವ್ರ ಕೆಲಸ. ಆದರೆ ಬಹುತೇಕ ಉತ್ತರ ಕರ್ನಾಟಕದಿಂದ ಗೆದ್ದು ಬರುವಂತಹ ಎಲ್ಲರಿಗೂ ನಾನು ಹೇಳ್ತಿಲ್ಲ, ಕೆಲವೊಂದಷ್ಟು ಶಾಸಕರು, ಅದರಲ್ಲಿ ಒಂದಷ್ಟು 30%, 30%+ ಶಾಸಕರು ಸರಿಯಾಗಿ ಸದನಕ್ಕೆ ಬರೋದಿಲ್ಲ, ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಿಲ್ಲ, ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ. ಈ ಬಾರಿ ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಪ್ರತ್ಯೇಕ ಚರ್ಚೆಗೆ ಅವಕಾಶ ಕೊಟ್ಟಾಗ ಚರ್ಚೆಯಲ್ಲೂ ಕೂಡ ಸುಮಾರು ಜನ ಭಾಗವಹಿಸ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಆ ಭಾಗದ ಜನಪ್ರತಿನಿಧಿಗಳು ತೋರ್ತಾ ಇರುವಂಥ ನಿರುತ್ಸಾಹದಿಂದಲೇ ಈ ರೀತಿಯಾದಂಥ ಒಂದು ಹಿಂದೆ ಬೀಳೋದಕ್ಕೂ ಕೂಡ ಕಾರಣ ಆಯಿತು. ಒಟ್ಟಾರೆ 10 ದಿನಗಳ ಒಂದು ಅಧಿವೇಶನ ನೋಡಿದಾಗ ಕೇವಲ 2-3 ವಿಚಾರಗಳಿಗೆ ಅಷ್ಟೇ ಸೀಮಿತ ಆಗಿತ್ತು. ಆದರೆ ಆ 2-3 ವಿಚಾರಗಳನ್ನು ಕೂಡ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಒಂದು ಕಡೆ ಆಡಳಿತ ಪಕ್ಷ ಸರಿಯಾದಂಥ ಒಂದು ಉತ್ತರ ಕೊಡೋದ್ರಲ್ಲಿ ವಿಫಲವಾಯಿತು, ಒಂದು ರಾಜ್ಯದ ಜನರಿಗೆ ಭರವಸೆಯನ್ನು ಕೊಡೋದ್ರಲ್ಲಿ
ವಿಫಲವಾಯಿತು. ಬರ ವಿಚಾರದಲ್ಲಿ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ. ಕೇಂದ್ರ ಸರ್ಕಾರ ಕೊಡಲಿ ಕೊಡದೇ ಇರಲಿ, ನಮ್ಮ ಪಾಲನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಕೊಡಲಿಲ್ಲ. ಅವತ್ತೇ ಬಿಡುಗಡೆ ಮಾಡಿದರೆ ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನೆ ಆಗ್ತಿತ್ತು, ಸರ್ಕಾರಕ್ಕೂ ಕೂಡ ಒಂದಷ್ಟು ಅಂಕಗಳನ್ನು ಕೊಡ್ಬೋದಾಗಿತ್ತು. ಒಂದು ಕಡೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ನಡೆ ಆದರೆ, ಮತ್ತೊಂದು ಕಡೆ ವಿಪಕ್ಷವಾಗಿರುವಂತಹ BJP ಮತ್ತು JDS ಈ ಬಾರಿ ಕುಮಾರಸ್ವಾಮಿ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, BJPಯ ಎಲ್ಲ ಶಾಸಕರಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಸದನದ ಒಳಗಡೆ ತೋರಿಸ್ಕೊಂಡಿದ್ದು ಒಂದು ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಅದು ಪೂರಕವಾಯಿತು. ವಿಪಕ್ಷಗಳ ಒಂದು ಹೋರಾಟಕ್ಕೆ ವೈಫಲ್ಯ ಕೂಡ ಆಗೋದಕ್ಕೆ ಕಾರಣ ಆಯಿತು. ಒಟ್ಟಾರೆ ಜನರ ತೆರಿಗೆ ಹಣ ದುಡ್ಡು ವ್ಯರ್ಥವಾಯಿತು ಬಿಟ್ಟರೆ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದ ಒಂದು ರಾಜ್ಯಕ್ಕೆ ಪೂರಕವಾದಂಥ ಒಂದು ವಿಚಾರಗಳನ್ನು ಹೊರಹೊಮ್ಮೋದ್ರಲ್ಲಿ ಅಧಿವೇಶನ ಈ ಬಾರಿ ಅಷ್ಟು ಅರ್ಥಗರ್ಭಿತವಾಗಿ ಆಗಿರಲಿಲ್ಲ ಅಂತ ಮಾತ್ರ ಮೇಲ್ನೋಟಕ್ಕೆ ಬಹಳಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.